ಹೆಗಲ ಮೇಲೆ ಕೈ ಹಾಕೊಂಡು ಈ ತರ ಕರ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ವಿಷಯ ಏನೋ ಸೀರಿಯಸ್ ಆಗಿರ್ಬೇಕು. ಏನ್ ಮಾಡ್ಲಿ? ರಾಜಾ, ಟೆರೆಸ್ಸು ಇಷ್ಟೇ ಇರೋದು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಏನ್ ವಿಚಾರ ಹೇಳಪ್ಪ. ಓಹೋ, ನಿನ್ನ ಫ್ರೆಂಡ್ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಅದು ಸಾಲ್ವ್ ಮಾಡೋಕ್ಕೆ ನನ್ನಿಂದ ಏನಾದರೂ ಐಡಿಯಾ ಬೇಕಿತ್ತಾ? ಮಾವ, ಪ್ರಾಬ್ಲಮ್ ಇರೋದು ನನ್ನ ಫ್ರೆಂಡ್ ಮನೇಲಲ್ಲ, ಹಾಂ ನಮ್ಮ ಮನೇಲೆ. ಹಾಂ, ಅದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ನೀವೇ. ನಾನಾ? ಅದೇನು ಅಂತ ಹೇಳಪ್ಪ. ಆಗಿರೋ ಅನಾಹುತಕ್ಕೆಲ್ಲ ಕಾರಣ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಾಗ ಒಪ್ಕೊ, ಅಮ್ಮ ನನ್ನ ಹತ್ರ ಎಲ್ಲ ಹೇಳಿದಾಳೆ. ಅಮ್ಮ ಎಲ್ಲ ಹೇಳ್ಬಿಟ್ರ? ಏನಂತ ಹೇಳಿದ್ರಪ್ಪ? ನನ್ನ ಫೋನ್ ವಿಚಾರ. ಏನ್ ಫೋನ್ ಕಾಲ್ ಬಗ್ಗೆ? ಯಾಕೆ ನೆನ್ಪಾಗ್ತಿಲ್ವಾ? ಅವತ್ತು ರಾಣಿ ಫೋನ್ ಅಲ್ಲಿ ಮಾತಾಡ್ತಾ ಅಳ್ತಾ ಹೋದ್ಲಲ್ಲ. ಆ ವಿಷಯ ಅವತ್ತೇ ಮುಗ್ದಾಯ್ತಲ್ಲ. ಮಾವ, ನಿಜವಾಗ್ಲೂ ಅದ್ರ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಯಾವುದ್ರ ಬಗ್ಗೆನಪ್ಪ? ನನ್ನ ಫೋನ್ ಬಗ್ಗೆ. ಏನ್ ನಿನ್ ಫೋನು? ನೋಡು, ಅವತ್ ನನ್ನ ಫೋನ್ನ ನನ್ನ ಪಕ್ಕದಲ್ಲೇ ಇಟ್ಟು ರೂಮ್ ಅಲ್ಲಿ ಮಲಗಿದ್ದೆ. ಆ ಮೊಬೈಲ್ನ ಕೆಳಗಡೆ ತಗೊಂಡೋಗಿ ಚಾರ್ಜ್ ಇಟ್ಟವ್ರು ಯಾರು? ಚಾರ್ಜ್ಗೆ ಯಾರೋ ಹಾಕಿರ್ಬೋದು. ನೋಡು ಮಾವ, ನನ್ನ ರೂಮಿಗೆ ನಮ್ಮ ಅಮ್ಮನ ಬಿಟ್ರೆ ನೀನ್ ಮಾತ್ರ ಬರಕ್ ಸಾಧ್ಯ. ಅಂತ ಕೆಲಸ ನೀನ್ ಮಾತ್ರ ಮಾಡೋದು, ನೀನೇ ಮಾಡಿರ್ತೀಯ. ರಾಜಾ, ಏನಪ್ಪ ಇದು, ನನ್ನ ಮೇಲೆ ಇಂತ ಅಪ್ಪೋದ? ಹೌದು, ಆಮೇಲೆ ಯಾರ ಹತ್ರನೂ ನನ್ನ ಮೊಬೈಲ್ಗೆ ಫೋನ್ ಮಾಡಿಸಿದ್ಯಾ, ಅದಕ್ಕೆ ರಾಣಿ ಅಳ್ತಾ ಹೋಗಿದ್ದು. ಅದ್ ಸರಿ, ರಾಣಿ ಅಳ್ತಾ ಓಡೋದಾಗ ನಮ್ಮ ಅಮ್ಮ ಅಪ್ಪ ಅವಳು ಹಿಂದೆ ಹೋದ್ರು, ನೀನ್ ಯಾಕೆ ಹೋಗಿಲ್ಲ? ರಾಣಿ ಮದುವೆ ನಿಲ್ಸಕ್ ಹೋಗಿದ್ದು ನಾವಿಬ್ರೆ. ಬಾಡಿಗೆ ಡ್ರೆಸ್ ಹಾಕೊಂಡು ಹೋಗಿದ್ವಿ ಅಂತ ಸೀನ್ ಕ್ರಿಯೇಟ್ ಮಾಡಿದ್ಯಾಲ.